ದೂರು ಮಂದಿಯು. ನಿನ್ನೆ ನಮ್ಮ ಬೈರ್ಕೂರು ಮೀಟಿಂಗಲ್ಲಿ ನಾನು ಹೋಗಿಲ್ಲ ಅಂತ ಒಂದು ಅಪಪ್ರಚಾರ ಎದ್ದಿದೆ ಪೇಪರಲ್ಲಿ, ಅಲ್ಲಿ ಇಲ್ಲಿ ಬಂದಿದೆ. ಕೊತ್ತೂರು ಮಂಜಿಯವರಿಗೆ ಯಾರೋ ಹೈಕಮಾಂಡಿಂದ ಒತ್ತಡ ಹಾಕಿದ್ದಾರೆ, ಅದಕ್ಕೋಸ್ಕರ ಕೊತ್ತೂರು ಮಂಜಿಯವರು ಈ ಮೀಟಿಂಗಿಗೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ಸುದ್ದು ಸುಳ್ಳು. ಆ ಹೈಕಮಾಂಡು ನನಗೇನು ಪ್ರೆಷರ್ ಹಾಕಿಲ್ಲ, ಯಾರೂ ಏನು ನನ್ನನ್ನು ಕಾಂಟ್ಯಾಕ್ಟೇ ಮಾಡಿಲ್ಲ. ಅದರಲ್ಲಿ ಮುಖ್ಯವಾಗಿ ನಾನು ಬಿ ಜೆ ಪಿಗೆ ಬೆಂಬಲವನ್ನು ಸೂಚಿಸಿದ್ದೀನಿ, ಮಾತಿನ ಪ್ರಕಾರವಾಗಿ ನಾನು ನಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ ನಾನು. ಅದರಲ್ಲೂ ನಿನ್ನೆ ಬರದೇ ಇರೋದಕ್ಕೆ ಕಾರಣ ಏನಂದರೆ, ಅಮಾವಾಸ್ಯೆ ಎದುರಿಟ್ಕೊಂಡು ಮೊದಲನೇ ಬಿ ಜೆ ಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋಕೆ ಹೋಗ್ತಾ ಇರೋದು ಸರಿ ಇಲ್ಲ, ಅಮಾವಾಸ್ಯೆ ಆದಮೇಲೆ ಹೋಗಬೇಕು ಅಂತಿದ್ದೆ ನಾನು. ಅದರಿಂದ ಬಂದಿಲ್ಲ ಮಾತ್ರ ಪೇಪರಲ್ಲಿ ಬಂದಿರೋದು. ಆಮೇಲೆ ಇನ್ನೊಬ್ಬರೇನೋ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಹೋಗಬಾರ್ದು ನಾನು ಬರೋವರೆಗೂ ಮಾತಾಡಬೇಕು ಮಾತಾಡೋವರೆಗೂ ಅಂತೇಳಿರೋದು ಅಂತೇಳಿರೋದು, ಇದೆಲ್ಲ ಸುಳ್ಳು ಸುದ್ದಿಗಳು. ಈ ಸುಳ್ಳು ಸುದ್ದಿನ ಯಾರೂ ನಂಬಬೇಡಿ ದಯವಿಟ್ಟು. ನನ್ನ ಬೆಂಬಲ ಬಿ ಜೆ ಪಿಗೆ ಇದೆ, ಎಂಟೈರ್ ಜಿಲ್ಲೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಬಿ ಜೆ ಪಿಗೆ ಸಪೋರ್ಟ್ ಮಾಡಬೇಕು ಅಂತ ನನ್ನ ಕಲಕಲೆಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಇಂಥ ಸುಳ್ಳು ಸುದ್ದಿಗಳನ್ನು ಯಾರೂ ನಂಬಬೇಡಿ. ನಾನು ಒಂದು ಮಾತನ್ನು ಹೇಳಿದ್ದೀನಿ, ನಾನು ಕೂತ್ಕೊಂಡು ನಾನು ಮೀಡಿಯಾ ಮುಂದೆ ಹೇಳಿದ್ದೀನಿ, ನನ್ನನ್ನು ಏನಾದರೂ ಕನ್ವಿನಿಯನ್ಸ್ ಆಗಬೇಕು ಮಾಡೋದಕ್ಕೆ ಅದು ಇದು, ಈ ಸದ್ಯಕ್ಕೆ ಕುಡುಮಲ ಗಣಪತಿನ ಮುಳುಬಾಗಲ ಆಂಜನೇಯಸ್ವಾಮಿನೂ ನನ್ನನ್ನು ಮಾಡೋಕ್ಕಾಗೋದಿಲ್ಲ. ಆ ದೇವ್ರಿಗೆ ನಾನು ಅಷ್ಟು ಸೇವೆ ಮಾಡಿದ್ದೀನಿ, ಆದ್ದರಿಂದ ಅವರೂ ನನಗೆ ಮಾಡೋದಿಲ್ಲ, ಅವರೇ ಮಾಡಿದ್ರು ನಾನು ಒಪ್ಪಿದ್ದೀನಿ. ಬೇರೆಯವರು ಯಾರು ಮಾಡಿದ್ರು ನಾನು ಒಪ್ಪೋದಕ್ಕೆ ಪ್ರಶ್ನೆಯೇ ಇಲ್ಲ. ಬಿ ಜೆ ಪಿಗೆ ಬೆಂಬಲ ಸೂಚಿಸಿದ್ದೀವಿ, ಖಂಡಿತವಾಗ್ಲೂ ಎಲ್ಲ ಬಿ ಜೆ ಪಿಗೆ ಬೆಂಬಲ ಕೊಡಬೇಕು ಅನ್ನೋದು ನನ್ನ ಆಸೆ. ಆಮೇಲೆ ಮುಖ್ಯವಾಗಿ ಇವತ್ತು ನಮ್ಮ ಕೆ ಸಿ ವ್ಯಾಲ್ಯೂ ಏನು ಚಲಗಟ್ಟ ಕೋರ್ಮಂಗ್ಲ ಚಲಗಟ್ಟ ನೀರಿನ ನಮ್ಮ ನರಸಾಪುರ ಕೆರೆಗೆ ಬರ್ತಾ ಇತ್ತು, ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ನಾಯಕರು ಅಂದರೆ ವೀಮನೆಪ್ಪನವರು, ಎಸ್ ಎನ್ ನಾರಾಯಣ ಸ್ವಾಮಿಯವರು, ನಾನು, ಮಂಜುನಾಥ್ ಗೌಡರು, ನಮ್ಮ ಚಿಂತಾಮಣಿ ಸುಧಾಕರು, ಶಿಡ್ಲಘಟ್ಟ ರಾಜಣ್ಣವರು, ಎಲ್ಲರೂ ನಾವೆಲ್ಲರೂ ಸೇರಿ ರಮೇಶ್ ಕುಮಾರ್ ಅವ್ರನ್ನ ಕೊಟ್ಟದಲ್ಲಿ ಅವ್ರನ್ನ ಡೆಲ್ಲಿಗೆ ಕಳಿಸಿದ್ವಿ. ಅವರು ಡೆಲ್ಲಿಗೆ ಹೋಗಿ 3 ದಿವಸಗಳ ನಿನ್ನೆ ಇವತ್ತು ಎಲ್ಲ ಅಲ್ಲೇ ಕಾದು ಇದ್ದು ಲಾಯರ್ಗಳನ್ನು ಹಿಡಿದು ಎಲ್ಲರನ್ನು ಹೋಗಿ ನಮ್ಮ ದೇವರ ಒಂದು ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಧೀಶರ ಒಂದು ಬೆಂಬಲಿಗೆ ನಮ್ಮ ಜಿಲ್ಲೆಗೆ ನೀರಿನ ಕೊರತೆ ಇರೋದರಿಂದ ಇವತ್ತು ಕೆ ಸಿ ವ್ಯಾಲ್ವಿ ನೀರು ಏನು ಸ್ಟೇ ಆಗಿತ್ತು ಅದನ್ನು ತೆರವುಗೊಳಿಸಿ ನಮ್ಮ ಕೆ ಸಿ ವ್ಯಾಲ್ವಿ ನೀರು ತಿರುಗಾ ಇವಾಗ ನರಸಾಪುರ ಕೆರೆಗೆ ಬರುತ್ತೆ. ಇವಾಗ ಆ ಮಿಷನರೀಸ್ ಎಲ್ಲ ಸ್ವಲ್ಪ ಇದಿರೋದ್ರಿಂದ 3 ತಿಂಗಳಿಂದ ನಿಂತಿರೋದ್ರಿಂದ ಅದನ್ನೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿ ಇನ್ನು 3 ದಿವಸದ ಒಳಗಡೆ ನಮ್ಮ ನರಸಾಪುರ ಕೆರೆಗೆ ನೀರು ಬರುತ್ತೆ ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಇದು ಇಂಥ ಕುತಂತ್ರಗಳ ಮಾತುಗಳಿಗೆ ಅವ್ರಿಗೂ ಇವ್ರಿಗೆಲ್ಲ ನಂಬಬಾರ್ದು ನಮ್ಮ ದಿನ ಜಿಲ್ಲೆಯ ಜನತೆ ಅಂತ ನಾನು ಕಲಕಲೆಯಿಂದ ಎಲ್ಲರನ್ನು ನಾನು ಮನವಿ ಮಾಡ್ಕೊಳ್ತಾ ಎಲ್ಲ ಬಿ ಜೆ ಪಿ ಅಭ್ಯರ್ಥಿ ಮುನಿಸ್ವಾಮಿ ಅವರಿಗೆ ಬೆಂಬಲ ಕೊಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಜಿಲ್ಲೆಯ ಜನತೆಗೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತಲೂ ಪ್ರಾರ್ಥನೆ ಮಾಡ್ತೀನಿ.